ನಾವು ಕನ್ನಡ ಸಿನಿಮಾ ಚಿತ್ರರಂಗ ICU ಅಲ್ಲಿದೆ, ಅಂಡ್ ನಾವು ಕಷ್ಟದಲ್ಲಿದ್ದೀವಿ, ಇದೆಲ್ಲ ಹೇಳಲಿಕ್ಕೆ ಅಂದ್ರೆ ಇದರ ಒಂದು ಅಭಿಯಾನ ಶುರು ಮಾಡಿದೀವಿ. ಇನ್ಫ್ಯಾಕ್ಟ್ ಹೇಳೋದಿದ್ರೆ ನಾನು ಮತ್ತೆ ಪಾವನ ನನ್ನ ವೈಫ್ ಇದ್ರೂ ಒಂದಷ್ಟು ಜನಗಳು ನಾವು ಸೇರಿ ಇದರ ಬಗ್ಗೆ ಒಂದು ಅಭಿಯಾನ ಶುರು ಮಾಡಿದೀವಿ, ಒಂದು ಆರ್ಗನೈಸೇಷನ್ ಬಿಲ್ಡಪ್ ಮಾಡ್ತಾ ಇದ್ದೀವಿ. ಅಂಡ್ ಥ್ಯಾಂಕ್ಸ್ ಅಲಾಟ್, ನನ್ನ ನಾನೊಂದು 2-3 ನಿಮಿಷ ಮಾತಾಡ್ತೇನೆ ಇದ್ರ ಬಗ್ಗೆ. ಫಸ್ಟ್ ಅಫ್ಕೋರ್ಸ್ ನಾನು ನಂಗೆ ಗೊತ್ತಿರಲಿಲ್ಲ ಗೆಸ್ಟ್, ನಾನು ಲಿರಿಕಲ್ ವಿಡಿಯೋ ರಿಲೀಸ್ ಮಾಡಿದೆ, ಅಂಡ್ ಆಲ್ ದ ವೆರಿ ಬೆಸ್ಟ್. ಅಂದ್ರೆ ಆ ಕಂಟೆಂಟ್ ಸಿನಿಮಾಕ್ಕೆ ಯಾವತ್ತೂ ಅಷ್ಟೇ ನಾನು ಹೇಳ್ತಾ ಇರೋದು, ಯಾವತ್ತು ನನ್ನ ಲೈಫ್ ಅಲ್ಲಿ ಕಂಟೆಂಟ್ ಸಿನಿಮಾ, ಈ ಆಫ್ ಬೀಟ್ ಸಿನಿಮಾ, ಪ್ಯಾರಲಲ್ ಸಿನಿಮಾ ಅಂತ ಈ ತರ ತುಂಬಾ ಇಷ್ಟಪಟ್ಟವನು, ಹಾಗೆ ಅದನ್ನೇ ಮಾಡಬೇಕು ಅಂತ. ಆದ್ರೆ ಈಗ ತುಂಬಾ ಎಕ್ಸ್ಪೋಜರ್ ಇದೆ, ನಾನು ಗುಂಟಿ ತಂಡಕ್ಕೂ ಹೇಳ್ತಾ ಇರೋದು, ಈಗ ಕಂಟೆಂಟ್ ಸಿನಿಮಾಕ್ಕೂ ಈಗ ಬಜೆಟ್ ಅಲ್ಲ ಸರ್, ನನ್ನ ಪ್ರಕಾರ ಅದು ಲೋ ಬಜೆಟ್ ಹೈ ಬಜೆಟ್ ಅಂತ ಸಿನಿಮಾನೇ ಅಲ್ಲ ಸರ್. ಯಾವುದೇ ಲೋ ಬಜೆಟ್ ಸಿನಿಮಾ ಹೈ ಬಜೆಟ್ ಸಿನಿಮಾ ಇರಲಿ ಸರ್, ಆಡಿಯನ್ಸ್ಗೆ ಟಿಕೆಟ್ ರೇಟ್ ಒಂದೇ. ಅದು ಸೂಪರ್ ಸ್ಟಾರ್ ಸಿನಿಮಾ ಇದ್ರೂ ಟಿಕೆಟ್ ರೇಟ್ ಒಂದೇ, ಅದು ಹೊಸಬ್ರ ಸಿನಿಮಾ ಆದ್ರೂ ಟಿಕೆಟ್ ರೇಟ್ ಒಂದೇ, OTT ಅಲ್ಲಿ ಎಲ್ಲರ ಸಿನಿಮಾಕ್ಕೂ ಒಂದೇ. ಆದ ಕಾರಣ ನಾನು ಹೇಳೋದು, ದೇರ್ ಇಸ್ ನೋ ಹೈ ಬಜೆಟ್ ಲೋ ಬಜೆಟ್, ಕಂಟೆಂಟ್ ಓರಿಯೆಂಟೆಡ್ ನಾವು ಅದನ್ನು ಹೇಗೆ ಮಾಡ್ತೀವಿ ಅಂತ. ಈಗಂತೂ ತುಂಬಾ ಎಕ್ಸ್ಪೋಜರ್ ಇದೆ, ಫೆಸ್ಟಿವಲ್ಸ್ಗೆ ಕಳಿಸಬಹುದು, ಆ್ಯಂಡ್ ತುಂಬಾ ರೆಕಗ್ನಿಷನ್ ಸಿಗುತ್ತೆ. ಆದ ಕಾರಣ ಒಳ್ಳೆ ರೀತಿಯಲ್ಲಿ ಸಿನಿಮಾವನ್ನು ಪ್ರಮೋಟ್ ಮಾಡಿ, ಒಳ್ಳೆ ರೀತಿಯಲ್ಲಿ ಮೀಡಿಯಾ ಮಿತ್ರರು ನೀವು ಸಹಾಯ ಮಾಡಿ ಇದನ್ನು ಜನರಿಗೆ ತಲುಪಿಸೋಣ, ಎಲ್ಲಾ ಕಡೆಗೆ ತಲುಪಿಸೋಣ. ಅಂದ್ರೆ ಆ ಸಿನಿಮಾ ಸದ್ದು ಮಾಡಿದ್ರೆ ಬೇರೆ 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 ರೀತಿಯಲ್ಲಿ ಅದು ಬಿಸ್ನೆಸ್ ಆಗುತ್ತೆ, ಹಾಗೆ ಪ್ರೊಡ್ಯೂಸರ್ಗೆ ಅಥವಾ ಪ್ರೊಡಕ್ಷನ್ ಹೌಸ್ಗೆ ಒಂದು ದುಡ್ಡು ಬರುತ್ತೆ, ಇಲ್ಲದಿದ್ರೆ ತುಂಬಾ ಕಷ್ಟ. ನಾವು ಏನ್ ಮಾಡ್ತೀವಿ ಇವಾಗ ಅದೇ ಟಾಪಿಕ್ಗೆ ಬಂದ್ರೆ, ಕನ್ನಡ ಸಿನಿಮಾ ಚಿತ್ರರಂಗ ICU ಅಲ್ಲಿದೆ, ಜನ ಬರ್ತಾ ಇಲ್ಲ ಅಂತ, ಇದಕ್ಕೆ ಕಾರಣ ನಾವೇನೆ ಸರ್. ಸರ್ ಇವಾಗ ನಾನೇ ಹೇಳ್ತಾ ಇದ್ದೀನಿ, ಇದು ಒಂದು ದಯವಿಟ್ಟು ಮೀಡಿಯಾ, ನಾವು ಮೀಡಿಯಾದಲ್ಲಿರುವವರು ಆಸ್ ಎ ಡೈರೆಕ್ಟರ್ ಎಲ್ಲ ಸ್ನೇಹಿತರು ಅಂದ್ರೆ ಸರ್, ನಾವು ಇಲ್ಲಿ ಸೂಪರ್ ಸ್ಟಾರ್ಗಳನ್ನು ಪ್ರಯತ್ನ ಮಾಡ್ತಾನೆ ಇದ್ದೀನಿ, ನಾನು ಪಾವನ, ನಾವು ಇಲ್ಲಿಯ ಸೂಪರ್ ಸ್ಟಾರ್ಗಳು, ನನ್ನ ಹೆಸರು ಹೇಳಲ್ಲ, ನಾವು ಒಂದು 6 ತಿಂಗಳಿಂದ ಪ್ರಯತ್ನ ಮಾಡ್ತಾ ಇದ್ದೇನೆ ಟಚ್ ಮಾಡ್ಬೇಕು ಅವರನ್ನು ಅಂತ. ಇದನ್ನು ನಾವು ಮೀಡಿಯಾ ಮುಖಾಂತರ ಹೇಳ್ತಾ ಇದ್ದೀನಿ ದಯವಿಟ್ಟು, ಬಿಕಾಸ್ ಇವಾಗನು ಹೇಳ್ತಾ ಇದ್ರಿ ಸರ್, ಒಂದು ಪೈರಸಿ, ನಾನು CM ಆಫ್ ಕರ್ನಾಟಕ ನಮ್ಮ ಸಿದ್ದರಾಮಯ್ಯ ಸರ್ ಅವರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಟ್ವಿಟರ್ ಇರ್ಲಿ, ಫೇಸ್ಬುಕ್ ಇರ್ಲಿ, ಮೇಲ್ ಇರ್ಲಿ, ಸರ್ ಸಿನಿಮಾ ಒಂದು ಪೈರಸಿ ಎಷ್ಟು ದೊಡ್ಡ ಇಶ್ಯೂ ಸರ್. ಸರ್ ಪೈರಸಿ ಹೆಂಗ್ ಹೇಳ್ತೀರಿ ಸರ್, ಸಿನಿಮಾ ಕಾನ್ಸರ್ಟ್ ಹೋಯ್ತು ಅಂತ, ಸಿನಿಮಾ ಬಂದ ನೆಕ್ಸ್ಟ್ ಡೇ ಸರ್ ಯಾವ್ದೋ OTT ಪ್ಲಾಟ್ಫಾರ್ಮ್ ಅಲ್ಲಿ ಇರುತ್ತೆ. ಸರ್ ನನ್ನ ರವಿಕೆ ಪ್ರಸಂಗ ಸರ್, ನನ್ನ ಜೊತೆ 13 ಸಿನಿಮಾ ರಿಲೀಸ್ ಆದ್ದು, ದಯವಿಟ್ಟು ನನ್ನ ಫೇಸ್ಬುಕ್ ನೋಡಿ, ನನ್ನ ಜೊತೆ 13 ಸಿನಿಮಾ ರಿಲೀಸ್ ಆಗಿತ್ತು ಸರ್, ಆ 13 ಸಿನಿಮಾನು ಅರ್ಧ ಗಂಟೆಯಲ್ಲಿತ್ತು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, JioTV 1334, UDigital 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.